ಸುಳ್ಯ ವಿಧಾನಸಭಾ ಚುನಾವಣೆ ಸಂದರ್ಭ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಆರೋಪದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೆಲವರನ್ನು ಕ್ರಮಬದ್ಧವಾಗಿ ಉಚ್ಚಾಟನೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಜಿ ಕೃಷ್ಣಪ್ಪ ಹೇಳಿದರು. ಅವರು ಕಡಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೆಪಿಸಿಸಿಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮಮತಾ ಗಟ್ಟಿಯವರ ಹೇಳಿಕೆಗೆ ಟಾಂಗ್ ನೀಡಿದ್ದಾರೆ. ಮಮತಾ ಗಟ್ಟಿಯವರಿಗೆ ಮಾಹಿತಿಯ ಕೊರತೆ ಇದೆ, ಹಾಗಾಗಿ ಅವರು ಉಚ್ಚಾಟನೆ ಮಾಡಲು ಬ್ಲಾಕ್ ಕಾಂಗ್ರೆಸ್ನಿಂದ ಯಾವುದೇ ಶಿಫಾರಸು ಹೋಗಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಎಂದರು. ಬ್ಲಾಕ್ ಅಧ್ಯಕ್ಷರ ಶಿಫಾರಸಿನಲ್ಲಿಯೇ ಉಚ್ಚಾಟನೆ ಪ್ರಕ್ರಿಯೆ ಆಗಬೇಕೆಂದಿಲ್ಲ, ಯಾರಿಗೆ ನೋವಾಗಿದೆಯೋ ಅವರು ದೂರು ನೀಡಿರುವುದು, ಆ ದೂರಿನ ಹಿನ್ನೆಲೆಯಲ್ಲಿ ಕ್ರಮ ಜರುಗಿಸಲಾಗಿದೆ ಎಂದರು. ಎಲ್ಲವೂ ಕ್ರಮಬದ್ಧವಾಗಿ ನಡೆದಿದೆ, ಆದರೆ ಕ್ರಮಬದ್ಧವಾಗಿ ಅವರನ್ನು ವಾಪಸ್ಸು ಕರೆಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಭಾಗ ಅಂದರೆ ನಮ್ಮ ಸುಳ್ಯ ಭಾಗದಲ್ಲಿ ಏನಾಗಲಿ ನಮ್ಮ 2000 ಆಗಲಿ ಮತ್ತು ನಮ್ಮ ಕರೆಂಟ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿಯಾಗಿ ಅದು ರೀಚ್ ಆಗಲಿಲ್ಲ. ಯಾಕೆಂದರೆ ನಮ್ಮ ಮಲೆನಾಡು ಭಾಗ ಆಗಿರೋದ್ರಿಂದ ನಮಗೆ ಸಮಸ್ಯೆ ಇದೆ. ಯಾವುದಂತೀರ, ಟವರ್ ಸಮಸ್ಯೆ ಇದೆ, ನಮ್ಮದೆಲ್ಲ ರೀಚ್ ಆಗೋದಿಲ್ಲ, ಆನ್ಲೈನ್ ಹೋಗೋದಿಲ್ಲ. ಮತ್ತು ಇನ್ನೊಂದೇನಂತಂದರೆ ನಮ್ಮ ಈ ಕೆಲವೆಲ್ಲ ನಮ್ಮ 2000 ಅಮೌಂಟಲ್ಲ ಗೃಹ ಇದು ನಮ್ಮ ಯಜಮಾನತಿ ಗೃಹಲಕ್ಷ್ಮಿ ಯಜಮಾನತಿ ಏನಾಗಿದೆ ಅದು ಕೆಲವೆಲ್ಲ ಅಕೌಂಟಲ್ಲಿ ನಿಷ್ಕ್ರಿಯ ಆಗಿಬಿಟ್ಟಿದೆ. ಅದರಿಂದ ನಮಗೆ ಹೆಚ್ಚಿಗೆ ಪ್ರಾಬ್ಲಮ್ ಈ ಕಡೆ ನಮ್ಮ ಮಲೆನಾಡು ಭಾಗದಲ್ಲಿ ಅದು ಆಗಿದೆ. ಅದನ್ನೆಲ್ಲ ನಾವು ಸರಿಪಡಿಸೋದಕ್ಕೆ ನೆಕ್ಸ್ಟ್ ನಮ್ಮ ನಾಯಕರ ನೇತೃತ್ವದಲ್ಲಿ ಬೂತ್ ಹೋಗಿ ನಾವೆಲ್ಲ ಹೋಗಿ ಅದನ್ನು ಯಾರ್ಯಾರು ಇದ್ದಾರೆ ನಾವೇನು ಪಕ್ಷಭೇದ ಮರೆತು ಎಲ್ಲರೂ ಸಿಗುವಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಅದೊಂದು. ಮತ್ತು ನಮ್ಮಲ್ಲಿ ನಾವು ನೀವು ಗೊತ್ತಿರೋ ಹಾಗೆ ನಿಮ್ಮ ನಮ್ಮ ಎಲ್ಲ ಹೋರಾಟದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ದೇಶಪಾಂಡೆ ಅವರು ಮಿನಿಸ್ಟಿದಾಗ ಆರೋಗ್ಯ ಸಚಿವರು ಇದ್ದಾಗ ನಮ್ಮ ಹೊಸ ಹಾಸ್ಪಿಟ್ಲ್ ಕೂಡ ಆಯ್ತಿಲ್ಲ ನಮ್ಮಲ್ಲಿ. ಆದಾಗ ಅದರಲ್ಲಿ ನಾವೆಲ್ಲ ಸೇರಿಕೊಂಡು ಇನಾಗ್ರೇಷನ್ ಮಾಡಿದ್ವಿ, ಹಾಸ್ಪಿಟ್ಲ್ ಆಯಿತು. ಅದನ್ನು ನಾವು ಈಗ ಏನು ಮಾಡ್ತೀವಿ ಅಂದರೆ ಅದು ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಆಗಿಲ್ಲ, ಅದನ್ನು ತಾಲೂಕು ಮಟ್ಟದ ಹಾಸ್ಪಿಟ್ಲ್ನ ಏರಿಸಿ ಉನ್ನತ ಸ್ಥಾನಕ್ಕೆ ತೊಗೊಂಡೋಗಿ ಅದರಲ್ಲಿರೋಂಥ ವೈದ್ಯರು ಕೊರತೆ ಮತ್ತು ನಮ್ಮ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಕೂಡ ಇಲ್ಲ, ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇಲ್ಲ. ಅದರೊಟ್ಟಿಗೇ ನಮ್ಮ ನಾನು ಎಲ್ಲ ವಿಸಿಟ್ ಹಾಸ್ಪಿಟ್ಲ್ ಮಾಡಿದ್ದೀನಿ, ನಮ್ಮ ನಾಯಕರ ಜೊತೆಯಲ್ಲಿ ಸರತಗೊಂಡ್ರು ತಾಮಸರು ನಮ್ಮ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ನಿಲ್ಲಡಿ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಅಲ್ಲೂ ಕೂಡ ಟೆಕ್ನಿಷಿಯನ್ ಇಲ್ಲ, ಡಾಕ್ಟ್ರ್ ಇದ್ದಾರೆ. ಮತ್ತು ನಾನು ಕೊಯ್ಲಾ ಹಾಸ್ಪಿಟ್ಲ್ ಕೂಡ ಹೋಗಿದ್ದೀನಿ, ಅಲ್ಲೂ ಕೂಡ ಡಾಕ್ಟ್ರ್ ಯಾರೋ ಇದ್ದರು ನಿಲ್ಲಡಿ ಕೂಡ ಇವತ್ತು ಟ್ರಾನ್ಸ್ಫರ್ ಆದರೆ ಅವರು ಸಾರಿ ಸರ್ ಗೊತ್ತಾಗಿಲ್ಲ. ಅಲ್ಲಿ ಇದು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಹೇಳ್ತಾರೆ ನನಗೆ ಪಿ ಜಿ ಸಿಕ್ಬಿಟ್ಟೆ ಸರ್ ಹೋಗ್ಬಿಡ್ತೀವಿ ಸರ್, ಇಬ್ಬರು ಇದ್ದಾರೆ ಅಲ್ಲಿ ಎಲ್ಲಿ ನಮ್ಮ ಕೊಯ್ಲಾದಲ್ಲಿ. ಆ ಥರ ಸಮಸ್ಯೆ ಅದನ್ನು ಮೊದಲು ಹೋಗಿ ಗಲಾಟೆ ಮಾಡಿ ಹೇಳಿದಾಗ ನಾವು ಅದನ್ನು ಹಾಕ್ಕೊಟ್ಟಿದ್ರು, ಪಿ ಜಿ ಕಳಿಸ್ಕೊಟ್ಟಿದ್ರು. ಅವ್ರೇನು ಪಿ ಜಿ ಸಿಕ್ಕಿದ್ರೆ ಹೋಗ್ತೀವಿ ಅಂತ ನಾವು ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ದೀವಿ ನಾವು ಕಾದ ಆದಮರ ಬಶೀರ್ ಎಲ್ಲ ಹೋಗಿದ್ದೀವಿ. ಮತ್ತು ಅದೊಂದು. ಮತ್ತು ನಮ್ಮ ಇದರಲ್ಲಿ ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಟೆಂಪಲ್ ಇದರಲ್ಲೂ ಟೆಂಪಲ್ ಮತ್ತು ನಮ್ಮ ಯಾವುದು ಹಾಸ್ಪಿಟ್ಲ್ ಕೂಡ ಅಲ್ಲೂ ಕೂಡ ಸಿಬ್ಬಂದಿ ಕೊರತೆ ಇದೆ, ಟೆಕ್ನಿಷಿಯನ್ಸು ಅವೆಲ್ಲ. ಡಾಕ್ಟರ್ ನಮ್ಮ ಮೂರ್ತಿಯವರು ಇದ್ದಾರೆ, ಅವರು ಕಡಬಾಗೂ ಬರ್ತಾರೆ ಅಲ್ಲಿಗೂ ಬರ್ತಾರೆ. ನನ್ನ ಡಿ ಎಚ್ ಓರು ಹೊಸಬರು ಚೇಂಜ್ ಆಗಿದ್ದಾರೆ ಅಲ್ಲಿ ನಮ್ಮ ಮೊದಲಿದ್ದರು ಚೇಂಜ್ ಆಗಿ ಯಾರೋ ತಿಮ್ಮಯ್ಯ ಅಂತೇಳಿ ಹೊಸಬರು ಬಂದಿದ್ದಾರೆ. ಅವ್ರ ಮುಖಾಂತರ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಇದ್ರ ಬಗ್ಗೆ ಖುದ್ದಾಗಿ ಮಾತಾಡಿ ಅದನ್ನು ಬಗೆಹರಿಸ್ಬೇಕು ಸರ್ ಅಂತ ಹೇಳಿದ್ದೀನಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸರ್ವೋತ್ತಮ ಗೌಡ, ಕೆಪಿಸಿಸಿ ಮಾಜಿ ಸದಸ್ಯ ಕೆಪಿ ತೋಮಸ್, ರಾಜ್ಯ ಅಲ್ಪಸಂಖ್ಯಾತ ಘಟಕದ ಸಂಯೋಜಕ ಎಸ್ ಶರೀಫ್, ಕಡಪ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಶ್ರಫ್ ಶೇಡಿಗುಂಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.